ಅದು ಕ್ಲಾರಿಫಿಕೇಶನ್ ಕೊಡಿ. ಅಲ್ಲಲ್ಲ, ಅವರು ದೊಡ್ಡ ಹೀರೋ ಮಾಡಿದ್ದು ಸಿನಿಮಾ, ನೀವು ಕದ್ರು ಅಂತ ಹೇಳಿದ್ರಿ. ಈಗ ಕತ್ತಿದ್ದು ಅಂತ ಅಲ್ಲ ಸರ್, ಒಂದು ಬ್ಯಾನರ್ ನಾನು ರಿಜಿಸ್ಟ್ರೇಷನ್ ಮಾಡಿಸಿರ್ತೀನಿ, ಆ ಬ್ಯಾನರ್ ಅಲ್ಲಿ ಸಿನಿಮಾ ಆಗಲ್ಲ. ನೆಕ್ಸ್ಟ್ ಕೇಳಿದಾಗ, ಯಾಕಂದ್ರೆ ಆ ಪ್ರೊಡ್ಯೂಸರ್ ಅಲ್ಲೇ ಅಲ್ಲ ಅದು, ನಾವು ಈಗ ಗುರುಗಳು ಹೇಳ್ತಂಗೆ ಬೆಳೆಸೋ ಅವಶ್ಯಕತೆ ಇಲ್ಲ. ನಾನು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಬ್ಯಾನರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ, ಯಾಕಂದ್ರೆ ನನಗೆ ಆ ಟೈಮಲ್ಲಿ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ ಅಷ್ಟೊಂದು ಇದಿರಲ್ಲ. ಅವಾಗ ಆ ನಿರ್ಮಾಪಕರು ಬೇರೆಯವರಿಗೆ ಅದನ್ನ ಸೇಲ್ ಮಾಡ್ತಾರೆ, ಬೇರೆಯವರಿಗೆ ಕೊಡ್ತಾರೆ. ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಬಟ್ ಆಗಲ್ಲ. ಈ ವಿಷಯ ಇಲ್ಲಿಗೆ ಇರಲಿ, ಯಾಕೆಂದ್ರೆ ಆ ವಿಷಯನ ಬೆಳೆಸೋದು ಅವಶ್ಯಕತೆ ಇಲ್ಲ. ಶಿವಣ್ಣರು ಕೂಡ ಕರೆದು ನನಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ನನ್ನ ಮುಂದಿನ ಸಿನಿಮಾ ಎರಡನೇ, ನೀವು ಗೊತ್ತಿರ್ಬೋದು, ನೀವೆಲ್ಲ ಇರ್ತೀರ, ಬಲೆ ಹುಚ್ಚ ಅಂತ ಒಂದು ಸಿನಿಮಾ ನಾನು 2016 ಇದು ಮಾಡ್ತೀನಿ. ಶಿವಣ್ಣವರ ಮುಂದೆ ನನ್ನ ಮುಹೂರ್ತ ಮಾಡಿಕೊಡ್ತಾರೆ. ಬಟ್ ನನ್ನ ದುರದೃಷ್ಟ, ಆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ, ಅರ್ಧಕ್ಕೆ ಸಿನಿಮಾ ನಿಂತು ಹೋಗುತ್ತೆ. ನೆಕ್ಸ್ಟ್ ಕೊರೋನಾ ಅದು ಇದು ಸಮಸ್ಯೆಗಳು, ಕೊನೆಗೆ ನನ್ನ ತಾಯಿ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆ ಇರ್ತಾರೆ, ತಾಯಿ ಎಕ್ಸ್ಪೈರ್ಡ್ ಆಗ್ತಾರೆ, ಆ ಸಮಸ್ಯೆಗಳು ಮುಂದೆ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ತುಂಬ ಜನ ಬಂದರೂ ಕೂಡ ನನಗೆ ತೃಪ್ತಿ ಆಗದೆ ನಾನು ಸಿನಿಮಾ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಗುರುಗಳಿಗೆ ನಾನು ಕಾಯ್ತಾ ಇದ್ದೆ. ಇವತ್ತು ಆ ದಿನ ಬಂದಿದೆ.